ಏನ್ ಹೇಳಿ ನೀವು ಅಲ್ಲಿದ್ದೀರ, ನಾನು ಇಲ್ಲಿದ್ದೀನಿ. ಓಕೆ ಫೈನ್. ತಿಮ್ಮಯ್ಯ ಅಂಡ್ ತಿಮ್ಮಯ್ಯ ನೋಡಿದೆ ಮೊದಲನೇದಾಗಿ ತುಂಬ ವರ್ಷ ಆದಮೇಲೆ ನಮ್ಮ ಗೆಳೆಯ ದಿಗಂತ್ ಸಿನಿಮಾ ನೋಡ್ತಾ ಇರೋದು, ಅದು ಒಂದು ಖುಷಿ ವಿಷಯ. ಅವನು ನನ್ನ ಕ್ಲೋಸ್ ಫ್ರೆಂಡು ಆ್ಯಂಡ್ ಅವನಿಗೆ ಲಾಸ್ಟ್ 2-3 ಇಯರ್ಸಲ್ಲಿ ಆಗಿದ್ದ ಇನ್ಸಿಡೆಂಟ್ಗಳ ಮೇಲೆ ತುಂಬ ಬೇಜಾರಿದೆ ನನಗೆ. ಅವನ ಪೂಜಿದ ಬಗ್ಗೆ ಆಗಿರ್ಬೋದು, ಇವಾಗ ಮೊನ್ನೆ ಕಾಲು ಮುರ್ಕೊಂಡವನೆ, ಇದೆಲ್ಲ ನೋಡ್ತಾರೆ ತುಂಬ ಬೇಜಾರಾಗುತ್ತೆ ಅವನ ಬಗ್ಗೆ. ಆ್ಯಂಡ್ ಸಿನಿಮಾದಲ್ಲಿ ನೋಡಿದಾಗ ಭಾಳ ಖುಷಿಯಾಯಿತು. ಒಂದು ಸೀನಿಯರ್ ಮತ್ತು ಜೂನಿಯರ್ನ ಇಬ್ಬರನ್ನ ಒಟ್ಟಿಗೆ ನೋಡ್ದಂಗೆ ಆಯಿತು, ಭಾಳ ಒಳ್ಳೆ ನಟರು. ಆ್ಯಂಡ್ ಅನಂತನಾಗ್ ಸಾರ್ ಬಗ್ಗೆ ಹೇಳಂಗೆ ಇಲ್ಲ, ಅವ್ರನ್ನ ನೋಡ್ತಾ ಇದ್ರೆ ಒಂಥರ ಆ್ಯಕ್ಟಿಂಗ್ ಕಲಿಯೋದಕ್ಕೆ ಒಂಥರ ಶಾಲೆ ಥರ ಕಾಣಿಸ್ತಾರೆ ಅವ್ರು ನಮಗೆ. ಅಫ್ಕೋರ್ಸ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ತುಂಬ ದಿವಸಗಳ ಆಸೆ, ಬಟ್ ಇದುವರೆಗೂ ಅಂಥ ಕತೆ ಸಿಕ್ಕಿಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡೋ ಸಂದರ್ಭ ಬಂದೇ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಕೂಡ. ಆ್ಯಂಡ್ ತುಂಬ ಖುಷಿಯಾಯಿತು ಅವ್ರ ಆ್ಯಕ್ಟಿಂಗ್ ನೋಡಿ. ಆ್ಯಂಡ್ ಎಸ್ಪೆಷಲಿ ಇನ್ನೊಂದು ವಿಚಾರ ಅಂದರೆ ಆ್ಯಂಡಿ ಬಗ್ಗೆ, ಆಂದ್ರಿತಾ, ಅವ್ರ ಆ್ಯಕ್ಟಿಂಗ್ ಆ್ಯಕ್ಚುಲಿ ತುಂಬ ಖುಷಿ ಕೊಡುತ್ತೆ ಇಡೀ ಸಿನಿಮಾದಲ್ಲಿ. ಅವ್ರು ಅಲ್ಲಲ್ಲಿ ಬರೋ ರೀತಿ, ಅವ್ರ ಎಕ್ಸ್ಪ್ರೆಷನ್ ಆಗ್ಬೋದು, ಅದ್ರ ಬಗ್ಗೆ ನನಗೆ ಅನ್ನಿಸ್ತಾ ಇರುತ್ತೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಬೇಕು ಆ್ಯಂಡಿ. ಆ್ಯಂಡ್ ನಾನು ಕೂಡ ಯಾಕೆ ಆ್ಯಕ್ಟ್ ಮಾಡಿಲ್ಲ ಅವ್ರ ಜೊತೆಗೆ ಅಂತ ಅನ್ನಿಸ್ತಾ ಇರುತ್ತೆ. ಅದೊಂದು ಖುಷಿಯಾಗಿತ್ತು. ಆ್ಯಂಡ್ ಭಾಳ ಸೆನ್ಸಿಬಲ್ ಆಗಿರೋ ಸಬ್ಜೆಕ್ಟ್ ಇಟ್ಕೊಂಡು, ಒಂದು ಸಣ್ಣ ಎಳೆನ ಇಟ್ಕೊಂಡು ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಸಿನಿಮಾನ. ಆ್ಯಂಡ್ ಅಫ್ಕೋರ್ಸ್ ಇಡೀ ಟೀಮ್ಗೆ ನಾನು ವಿಶ್ ಮಾಡ್ತೀನಿ. ಸ್ಪೆಷಲಿ ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ ನಂಗೆ ತುಂಬ ಖುಷಿಯಾಯಿತು. ಒಟ್ಟಾರೆ ನೋಡ್ತಾ ಇದ್ರೆ ಇಡೀ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಭಾಳ ಖುಷಿಯಾಗಿದೆ ನನಗೆ. ಆ್ಯಂಡ್ ಎಲ್ಲರ ಪ್ರಫಾರ್ಮೆನ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ, ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ ಮತ್ತು ಡೈರೆಕ್ಟ್ರಿಗೆ ಆ್ಯಂಡ್ ಶುಭ್ರಾಯಪ್ಪ ಅವ್ರಿಗೆ ಹಾಗೆ ಅನೂಪ್ ಸಿಳಿನವ್ರಿಗೆ ಎಲ್ರಿಗೂ ನಾನು ಕಂಗ್ರಾಟ್ಸ್ ಹೇಳ್ತಾಯಿದ್ದೀನಿ. ಹಾಗೆ ದಿಗಂತ್ ಮತ್ತು ಐಂದ್ರಿತ್ ಅವ್ರ ಜೋಡಿನ ನೋಡಿ ಮತ್ತೆ ಖುಷಿ ಆಯ್ತು. ನನಗೆಲ್ಲ ಒಂದು ಕಡೆ ಮನಸಾರೆ ಪಂಚರಂಗಿ ಈ ಸಿನಿಮಾಗಳೆಲ್ಲ ನೆನಪಾಗ್ತಾ ಇತ್ತು. ನಾನು ಅವ್ನ ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ವಿ ಅವಾಗ, ನಾನು ಸಣ್ಣ ಪುಟ್ಟ ಪಾತ್ರ ಅವನ ಜೊತೆ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ. ಇವತ್ತು ಅವ್ನ ಒಟ್ಟಿಗೆ ನೋಡೋದಕ್ಕೆ ಖುಷಿಯಾಗುತ್ತೆ. ಆ್ಯಂಡ್ ಯಾವತ್ತೂ ಅವನು ನನಗೆ ಒಳ್ಳೆ ಗೆಳೆಯನೇ. ದಿಗಂತ್ ಅಂತ ನೆನೆಸ್ಕೊಂಡಾಗ ನನಗೆ ದಿಗಂತ್ ಅಂತ ಹೆಸರು ಬಂದ್ರೇ ನನಗೆ ಒಂದು ಬರೋದೇನೆಂದರೆ ಒಂದು ಪ್ಯೂರಿಟಿ. ಅವನು ಯಾವಾಗಲೂ ತುಂಬ ಖುಷಿಯಾಗಿರೋನು, ಎಲ್ರಿಗೂ ಒಳ್ಳೇದು ಬಯಸೋನು, ಅವ್ನಿಗೆ ಸದಾಕಾಲ ಒಳ್ಳೇದಾಗಬೇಕು. ಆ್ಯಂಡಿ ಮತ್ತು ಅವನಿಬ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.